ಸೊ ಗೈಸ್ ಇವ್ರನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಏಕೆ ಸ್ಟುಡಿಯೋ ಕಾಣ್ತಾ ಟೈಮ್ ಚಾನ್ ಮಾಡಿ ಸಬ್ಸ್ಕ್ರೈಬ್ ಇದೆ, ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮ್ಗೆ ಅಲ್ಲಿ ಪ್ರೋಮೋ ಮತ್ತು ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ ನೋಡಿ, ಎಂಜಾಯ್ ಮಾಡಿ. ಆ್ಯಂಡ್ ಇವತ್ತು ಎರಡನೇ ಪ್ರೋಮೋ ಬಂದಿದೆ ಇವತ್ತಿನ ಎಪಿಸೋಡ್ದು. ಇದನ್ನು ನೋಡಿದ್ಮೇಲೆ ನಂಗೆ ಅನಿಸಿದ್ದು ಎಲ್ಲ ಒಂದು ಕಡೆ, ಇವಾಗ ಏನು ಡ್ರೋಮ್ ಪ್ರತಾಪ್, ತನಿಷಾ, ಕಾರ್ತಿಕ್ ಸಂಗೀತ ಅವ್ರದ್ದೆಲ್ಲ ಒಂದು ಒಗ್ಗಟ್ಟಾಗಿತ್ತು. ಸೊ ಇಲ್ಲೆಲ್ಲ ಒಂದು ಸ್ವಲ್ಪ ಬಿರುಕು ಬಿಡ್ತಿದೆ ಅಂತ ಅನಿಸಿದೆ. ದಿನ ದಿನ ಆಗ್ತಾ ಆಗ್ತಾ ಗೇಮ್ ಸ್ಟ್ರಾಂಗ್ ಆಗ್ತಿದೆ, ಜೊತೆಗೆ ಮನಸ್ತಪ್ಪಗಳು ಹುಟ್ಟುತ್ತಾ ಇರುವಂಥದ್ದು, ಮಾತಿಂಗ್ ಮಾತು ಬರ್ತಾ ಇದೆ. ಸೊ ಇದು ಕಂಟಿನ್ಯೂ ಆಗುತ್ತಾ ಅಥವಾ ಇಲ್ಲಿಗೆ ಫುಲ್ ಸ್ಟಾಪ್ ಇಡ್ತಾರಾ ಅದನ್ನು ನೋಡಬೇಕು. ಇವಾಗ ಒಂದು ಕಲರ್ಸ್ ಕನ್ನಡ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಸೊ ಆ ಪ್ರೋಮೋದಲ್ಲಿ ಕ್ಯಾಪ್ಷನ್ ಕೊಟ್ಟಿರುವಂಥದ್ದು, ಜೊತೆಲಿದ್ದೆ ಬೆನ್ನಿಗೆ ಚೂರಿ ಹಾಕಿದ್ದು ಯಾರು ಅಂತ. ಸೊ ಈ ಪ್ರೋಮೋ ನೋಡಿದ್ಮೇಲೆ ನೀವೇ ಹೇಳಿ ಯಾರು ಜೊತೆಲಿದ್ದೆ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ. ಸೊ ಈಗ ಪ್ರೋಮೋ ಇದೆ, ನೋಡೋಣ ಬನ್ನಿ. ನಿಮಿಷ ಅವರು ನಮ್ಮ ಜೊತೆಲೇ ಇದ್ಕೊಂಡು ಬೇರೆಯವ್ರಿಗೆ ನಮ್ಮ ಬಗ್ಗೆ ಒಂದು ಇನ್ಫ್ಲೂಯೆನ್ಸ್ ಮಾಡೋದು ಮಾಡ್ತಾರೆ. ಕೊಟ್ಟಿರೋ ರೀಸನ್ ಇದೆಯಲ್ಲ, ಅದನ್ನ ಬೆನ್ನಿಗೆ ಚೂರಿ ಹಾಕೋದು ಅಂತಾನೆ ಅಂತಾರೆ. ನನ್ನ ಜೊತೆಲಿ ಇದ್ಕೊಂಡು ನೀನ್ ಮಾಡಿದಿ ಅಂತ ನನಗ ಅನ್ಸುತ್ತೆ. ಹೇಳಿದ್ನ ನಾನು ಹೇಳ್ತಾ ಇದ್ದೀನಿ, ನಾನು ನಿಮ್ಮ ದೀದಿ ತಗೊಂಡ್ಮೇಲೆ ನೀವು ಕೂಡ ಅದೇ ತರ ಬಿಹೇವ್ ಮಾಡ್ಬೇಕು. ದೀದಿ ಅಂತ ಪ್ಲೇಸ್ ಕೊಟ್ಟು ನೀನ್ ನನಗ್ ಹರ್ಟ್ ಮಾಡ್ತೀಯ ಅಂತಂದ್ರೆ ಆ ಪೊಸಿಷನ್ ನನಗ್ ಬೇಡ. ಇಟ್ಸ್ ಅ ಫುಲ್ ಸ್ಟಾಪ್. ಒಂಬತ್ತು ಮೂವತ್ತಕ್ಕೆ ಸನೀಶ ಅವರು. ಸೊ ಇಲ್ಲಿ ಗೊತ್ತಾಗ್ತಿರ್ಬೋದು, ಕೇಳಿಸ್ಕೊಳ್ಳಿ. ಸೊ ಯಾರಿಗಾದ್ರೂ ಅನಿಸಿದ್ಯಾ ಡ್ರೋಮ್ ಪ್ರತಾಪ್ ಅವ್ರನ್ನ ಜೊತೆಲೆ ಇದ್ಕೊಂಡು ಇನ್ಫ್ಲೂಯೆನ್ಸ್ ಮಾಡಿರೋ ರೀತಿ, ಅಂದರೆ ತನಿಷ್ ಅವರು ಬೇರೆಯವ್ರನ್ನ? ಓಕೆನಾ. ಸೊ ನನಗೆ ಡ್ರೋಮ್ ಪ್ರತಾಪ್ ವಿಷಯದಿಂದ ಬಂದಾಗ ತನಿಷ್ ಅವ್ರು ಯಾವತ್ತೂ ಕೂಡ ಅದನ್ನು ಮಾಡಿಲ್ಲ, ಜೊತೆಗೆ ಬೇರೆಯವ್ರ ವಿಷಯದಿಂದ ಬಂದವರು ಇನ್ಫ್ಲೂಯೆನ್ಸ್ ಥರ ಕಂಡಿಲ್ಲ ಇಲ್ಲಿವರೆಗೂ. ಸೊ ನಿಮ್ಗೆ ಯಾರಾಗ ಅನಿಸಿದ್ಯಾ ಗೈಸ್? ಸೊ ಇವಾಗ ನನ್ನ ಪ್ರಕಾರ ನಿನ್ನೆನೂ ಕೂಡ ಅದು ನೀವು ನೋಡಿದಿರ ಇದರಲ್ಲಿ, ಅದು ನಿನ್ನೆ ಎಪಿಸೋಡಲ್ಲಿ. ಸೊ ಡ್ರೋಮ್ ಪ್ರತಾಪ್ ಅವರು ಅವ್ರಿಗೆ ಮಾತ್ರಿ ಅಂದರೆ ಹಿಂದಗಡೆಯಿಂದ ಅಂತ ಇದ್ದಾರೆ, ಅಂದರೆ ಏನೋ ಮೇ ಬಿ ಡ್ರೋಮ್ ಪ್ರತಾಪ್ ಅವ್ರಿಗೂ ಏನೋ ಅನಿಸಿದೆ ಅಂತ ಅನಿಸುತ್ತೆ, ಬಿಕಾಸ್ ಹಿಂದೆಯಿಂದ ಗೇಮ್ ಮಾಡ್ತಾರೆ ಅಂತ ಕೂಡ ನೆನೆ ಕೊಟ್ಟಿದ್ರು. ಸೊ ಎಲ್ಲ ಒಂದು ಕಡೆ ಸ್ವಲ್ಪ ಮನಸ್ತಾಪ ಇದೆ ಡ್ರೋಮ್ ಪ್ರತಾಪ್ಗೆ ಅಂತ ಅನಿಸುತ್ತೆ, ಬಟ್ ತನಿಷಾ ಆ ರೀತಿ ಮಾಡಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಅನಿಸುತ್ತೆ ಗೈಸ್? ಡ್ರೋಮ್ ಪ್ರತಾಪ್ ಮಾಡಿಲ್ಲ, ಬಟ್ ಅವ್ರ ಒಪಿನಿಯನ್ ಹೇಳ್ತಿದ್ದಾರೆ. ಒಂದ್ಸಲ ಒಪಿನಿಯನ್ ಹೇಳಿದಾಗ ಅದನ್ನು ಅಕ್ಸೆಪ್ಟ್ ಮಾಡೋದು ಒಳ್ಳೆಯದು. ಈ ಮನೇಲಿ ನಾನು ನೋಡಿದ ಹಾಗೆ ತುಂಬ ಜನ ಒಪಿನಿಯನ್ಗಳನ್ನ ಕ್ವಶನ್ ಮಾಡ್ತಾರೆ, ಕ್ವಶನ್ ಮಾಡೋ ತಪ್ಪಲ್ಲ, ಅದಕ್ಕೆ ವಾದಗಳನ್ನ ಮಾಡ್ತಾರೆ. ಸೊ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಸಿಕ್ಕಾಬಿಡೋ ದೊಡ್ಡ ವಾದಗಳ ಥರ ಮಾಡ್ಕೊಂಡು ಹೋಗೋದು ಸರಿ ಇಲ್ಲ, ಬಿಕಾಸ್ ಒಂದು ಒಪಿನಿಯನ್ ಬಂದಾಗ ಓಕೆ ಕ್ಲಾರಿಟಿ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದೆ, ಬಟ್ ಸ್ಟಿಲ್ ತುಂಬ ಮಾತುಗಳು ಕತೆಗಳಾಗುತ್ತೆ, ಅದು ಜಗಳ ಸ್ಟಾರ್ಟ್ ಆಗ್ತಿದೆ. ಸೊ ಅದೇ ಸ್ಪೆಷಲ್ ಆಗಿರೋದು ಈ ಸೀಸನ್ನು. ಸೊ ಇಲ್ಲಿ ಇನ್ನೊಂದು ಹೇಳಕ್ ಇಷ್ಟಪಡೋದು ಏನಂದ್ರೆ, ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಸಂಬಂಧಗಳಿಗೆ ಜಾಸ್ತಿ ಬೆಲೆ ಕೊಡಕ್ ಹೋಗ್ಬಾರ್ದು. ರೀಸನ್ ಏನಂದ್ರೆ ಗೇಮ್ ಅಂತ ಬಂದಾಗ ಅದಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ, ಪ್ರೀತಿ ಇರಲಿ ಅದು ಮನಸ್ಸಲ್ಲಿ ಇರಲಿ ಅದನ್ನ ಹೇಳ್ಕೋಬಾರ್ದು. ಆ್ಯಂಡ್ ಇವಾಗ ಇಲ್ಲಿ ಏನಾಗುತ್ತೆ ಅಂದರೆ ಓಕೆ ನನ್ನ ದೀದಿ ಅಂತಾನೆ, ಬಟ್ ನಾ ಹಿಂದೆ ಒಬ್ಬಿಟ್ಟು ಹಿಂಗೆ ಮಾಡ್ತಾನೆ ಹಂಗೆ ಹಿಂಗೆ ಅಂತ ಇವ್ರಿಗೂ ಅನಿಸುತ್ತೆ, ಅವ್ರಿಗೂ ಒಂದು ಒಪಿನಿಯನ್ ಇರುತ್ತೆ, ಇವ್ರಿಗೊಂದು ಒಪಿನಿಯನ್ ಇರುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡೋದು ಇಬ್ಬರೂ ಕಲಿಬೇಕಾಗುತ್ತೆ, ಇಲ್ಲ ಅಂದರೆ ಅವರ ಗೇಮ್ಗಳಿಗೆ ಎಫೆಕ್ಟ್ ಆಗುವಂಥದ್ದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಚೋರಿ ಹಾಕಿದ್ದು ಯಾರು, ಯಾರು ತಪ್ಪಾಗಿ ತಿಳ್ಕೊಂಡಿದ್ದು? ನನಗೆ ಯಾಕೋ ಇದು ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಥರ ಕಾಣಿಸಿದೆ, ಸ್ವಲ್ಪ ಅವರೇ ಕ್ಲಿಯರ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತಿತ್ತು, ಬಿಕಾಸ್ ತನಿಷ್ ಅವರು ಕೂಡ ಇನ್ಫ್ಲೂಯೆನ್ಸ್ ಮಾಡಿರೋ ನಾನು ನೋಡಿಲ್ಲ. ಡ್ರೋಮ್ ಪ್ರತಾಪ್ ವಿಷಯದಲ್ಲಂತೂ ಯಾವುದೇ ಕಾರಣಕ್ಕೂ ಅದಾಗಿಲ್ಲ. ಆ್ಯಂಡ್ ಡ್ರೋಮ್ ಪ್ರತಾಪ್ ಕೂಡ ಹೇಳೋ ಹಾಗೆ ಕೆಲವೊಂದು ಅವ್ರ ಒಪಿನಿಯನ್ ಆಗಿರ್ಬೋದು, ಅವ್ರು ಹಂಗೆ ಅನ್ಕೋತಿದ್ದಾರೆ ಅಂದರೆ ಕೆಲವು ಕಾರಣಗಳಿರುತ್ತೆ. ಸೊ ಅದನ್ನು ಕ್ಲಿಯರ್ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೆಯದು, ಇಲ್ಲ ಅಂದರೆ ಅವ್ರ ಗೇಮ್ಗಳಿಗೆ ಎಫೆಕ್ಟ್ ಆಗುತ್ತೆ ಅನಿಸುತ್ತೆ. ನಿಮ್ಮ ಪ್ರಕಾರ ಚೂರಿ ಹಾಕಿದ್ದು ಯಾರು ಗೈಸ್? ಕಮೆಂಟ್ ತಿಳಿಸಿ. ಇವತ್ತಿನ ಪ್ರೊಮೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ರೀತಿ ಕಾಣಿಸ್ತಿದೆ, ನೋಡೋಣ. ಆ್ಯಂಡ್ ಪ್ರತಾಪ್ ಟೀಮ್ ಲೀಡಿಂಗಲ್ಲಿದೆ ಅಂತ ಹೇಳ್ತಿದ್ದಾರೆ, ನೋಡೋಣ ಗೈಸ್.